karada indirildiğinde ಕೆಲವು ನಮ್ಮ ಸ್ನೇಹಿತರುಗಳು ಆತಂಕದಲ್ಲಿ ಒಂದು ರೀತಿಯ ಅನುಕಂಪ ನನ್ನ ಆರೋಗ್ಯ ಪರಿಸ್ಥಿತಿ ಏನಿದೆ ಅಂತಕ್ಕಂಥ ಮಾಹಿತಿ ಪಡೀಲಿಕ್ಕೆ ಮತ್ತು ನನ್ನ ಒಂದು ಉದ್ದೇಶಗಳಿಗೆ ನಿಖರವಾದಂಥ ನನ್ನ ಆರೋಗ್ಯದ ಮಾಹಿತಿಯನ್ನು ಕೊಡಲಿಕ್ಕೆ ತಾವೆಲ್ಲರೂ ಕಳೆದ 5 ದಿನಗಳಿಂದ 4 ಜೀವನದ ಹೋರಾಟ ಮಾಡಿದ್ರೆ ನೀವು ಅದೇ ರೀತಿಯಲ್ಲಿ ನೀವು ಸಮಾಜಿಸಿದ್ದೀರಿ. ಪ್ರಥಮವಾಗಿ ಭಗವಂತನಿಗೆ ನನಗೆ ಕೊಟ್ಟಿರ್ತಕ್ಕಂಥ ನನ್ನ ತಂದೆ ತಾಯಿಗಳ ಒಂದು ಆಶೀರ್ವಾದಕ್ಕೆ ಮತ್ತು ನನ್ನ ಈಗಿನ ಒಂದು ತಮ್ಮ ಮುಂದೆ ಇಷ್ಟು ಹಿಂದಿನ ರೀತಿಯಲ್ಲೇ ಮಾತಾಡ್ತಕ್ಕಂಥ ಒಂದು ಪುನರ್ಜನ್ಮ ಬಂದಿದೆ ಅಂತಕ್ಕಂಥದ್ದು ಅದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಅಪೋಲೋ ಆಸ್ಪತ್ರೆ ಇನ್ಸ್ಟಿಟ್ಯೂಷನ್ ಆರೋಗ್ಯ ಆಸ್ಪತ್ರೆ ನಮ್ಮ ಯತೀಶ್ ಅವರಿಗೆ ಪ್ರಥಮವಾಗಿ ನಾನು ಚುನಾವಣೆ ಮಾಡಬೇಕಂತ ನಮ್ಮ ಸತೀಶ್ ಅವರು ನನ್ನ ಜೊತೆಯಲ್ಲೇ ಅವತ್ತು ರಾತ್ರಿ ಕೂಡ ಮನೆಯಲ್ಲೇ ಬರ್ತಿದ್ದೇನೆ. ರಾತ್ರಿ 2 ಗಂಟೆ 2 ಗಂಟೆಗೆ ನನಗೆ ಎಚ್ಚರಾಗಿದ್ದರಿಂದ ಸ್ವಲ್ಪ ನನಗೆ ದೇಹದ ಪರಿಸ್ಥಿತಿಗಳು ಏನಾಗಿದೆ ಅನ್ನೋದು ಸೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ತಕ್ಷಣ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ, ಮಾಡಬೇಕಾದ್ರೆ ನನ್ನ ಧ್ವನಿಯಲ್ಲಿದ್ದಂಥ ಬದಲಾವಣೆಗಳೇ ನನಗೆ ಅರ್ಥವಾಯಿತು. ತಕ್ಷಣ ಸತೀಶ್ಗೆ ನಾನು ಕೂತ ಸಂದರ್ಭದಲ್ಲಿ ನಮ್ಮ ಬ್ರದರ್ಲ ಟೈಪ್ ಮಂಜಿನಾಥವರಿಗೆ ಪ್ರಥಮವಾಗಿ ನಿರ್ವಹಣೆ ಮಾಡಿದ್ದೇವೆ. ನಂತರ ಯತೀಶ್ ಅವರಿಗೆ ನನ್ನ ಪರಿಸ್ಥಿತಿಯನ್ನು ಸತೀಶ್ ಅವರು ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಆಸ್ಪತ್ರೆ ಬರ್ತಕ್ಕಂಥ ಚಿಂತನೆ ಮಾಡಿದೆ. ಅದೇ ಸಮಯಕ್ಕೆ ನಮ್ಮ ಡಾಕ್ಟರ್ ಸತೀಶ್ ಚಂದ್ರ ನಾನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕು, ಅದರ ಜೊತೆಯಲ್ಲಿ ನಮ್ಮ ಚಿನ್ಮಯ ನಾಗೇಶ್ ಅವರು ಅಲ್ಲಿಂದ ನಮ್ಮ ಮಾಲಿಯವರು ಅಲ್ಲಿಂದ ನಮ್ಮ ಅನಿರುದ್ಧ ಅವರು ಅಭಿಜಿತ್ ಅವರು ಇವರು ಎಲ್ಲರ ಬಗ್ಗೆ ಇರ್ತಕ್ಕಂಥ ಸಿಬ್ಬಂದಿ ಅವರು ನಾನು ದಿಲ್ಲಿಯ ತೋಟದಿಂದ ಕೇವಲ 20 ನಿಮಿಷದಲ್ಲಿ ಇಲ್ಲಿ ಬರಲಿಕ್ಕಾಯಿತು. ಅಲ್ಲೆಲ್ಲವನ್ನು ನಾನು ನಿಮಗೆ ವಿವರಣೆ ಕೊಡಲಿಕ್ಕೆ ಹೋಗಲಿಲ್ಲ.